ಮಹೇಶ್ ಕೆಬೆ ಈಗಾಗಲೇ ಹಲವು ನಿಗಮ ಮತ್ತು ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ ಮೈಸೂರು ಭಾಗದಲ್ಲಿಯೂ ಕೂಡ ಹಲವರನ್ನ ನೇಮಕ ಮಾಡಿದ್ದಾರೆ ಆದರೆ ನಿಗಮ ಮತ್ತು ಮಂಡಳಿಗಳ ಅಧ್ಯಕ್ಷರ ನೇಮಕ ವಿಚಾರ ಮೈಸೂರಿನ ಬಿಜೆಪಿ ನಾಯಕರ ಒಳಬೇಗುದಿಗೆ ಕಾರಣವಾಗಿದೆ ಅನ್ನೋದು ಈಗ ಸದ್ಯಕ್ಕೆ ಚರ್ಚೆಯಾಗ್ತಿರುವಂತಹ ವಿಚಾರ ಯಾವ ರೀತಿ ಅಸಮಾಧಾನವನ್ನ ನಾಯಕರುಗಳು ಹೊರಹಾಕ್ತಿದ್ದಾರೆ ಶಿಲ್ಪ ಇದು ಮೈಸೂರು ಬಿಜೆಪಿ ನಾಯಕರಲ್ಲಿ ಒಳಬಿಗಿ ಒಳಬೇಗು ಶುರುವಾಗಿದ್ದು ಮೈಸೂರು ಮೂಡ ಏ ಮೂಢ ಏನಿದೆ ಅಲ್ಲಿ ಸದಸ್ಯರ ಒಂದು ನೇಮಕ ವಿಚಾರದಲ್ಲಿ ಕೃಷ್ಣರದ್ದ ಕ್ಷೇತ್ರದ ಲಕ್ಷ್ಮೀ ದೇವ್ ಅಚ್ಚರಿ ಅಭ್ಯರ್ಥಿಯನ್ನು ಅಲ್ಲಿ ಸದಸ್ಯರನ್ನಾಗಿ ಮಾಡ್ತಾರೆ ಅಲ್ಲಿಂದ ಆರಂಭವಾದಂತಹ ಈ ಒಂದು ಒಳ ಬಿಗುದಿ ಇನ್ನೂ ಕೂಡ ಹಾರಿಲ್ಲ ಯಾಕೆಂದರೆ ನಿಗಮ ಮಂಡಳಿ ರಚನೆಯಲ್ಲಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಎಡವಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಯಾಕೆಂದರೆ ಪ್ರಾರಂಭದಲ್ಲಿ ಈ ಭಾಗದ ಶಾಸಕರು ಮತ್ತು ಸಂಸದರು ತಮ್ಮ ತಮ್ಮ ಆಪ್ತರಿಗೆ ಈ ಒಂದು ನಿಗಮ ಮಂಡಳಿಯಲ್ಲಿ ಒಂದಿಷ್ಟು ಸ್ಥಾನವನ್ನು ಕೊಡಿಸಲಿಕ್ಕೆ ಭಾಳಷ್ಟು ಕಸರತ್ತು ನಡೆಸಿದರು ಹೀಗಾಗಿ ಒಂದಿಷ್ಟು ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿಕೊಂಡು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯನ್ನು ಮಾಡಿದರು ಇಂತಿಂಥವರಿಗೆ ಅವಕಾಶ ಕೊಡಬೇಕು ಯಾಕೆಂದರೆ ಹಲವಾರು ವರ್ಷಗಳಲ್ಲೂ ಕೂಡ ಇವರು ಬಿ ಜೆ ಪಿಗೂಷ್ಕೊಂಡಿದ್ದಾರೆ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ ಸಾಕಷ್ಟು ಲಾಬಿಯನ್ನು ಈ ಭಾಗದ ಶಾಸಕರು ಮತ್ತು ಸಂಸದರು ಕೂಡ ಮಾಡಿದರು ಆದರೆ ಎಲ್ಲ ಕಡೆ ಹೋಗಿದ್ದೆ ಒಂದು ಒಂದು ಪಟ್ಟಿ ಆದ್ರೆ ಬಂದಿದ್ದೇ ಬೇರೆ ಪಟ್ಟಿ ಯಾಕಂದರೆ ಅಚ್ಚರಿ ಅಭ್ಯರ್ಥಿಗಳನ್ನೇ ಇವತ್ತು ನಿಗಮ ಮಂಡಳಿಗಳಲ್ಲಿ ಸ್ಥಾನ ಕೂಡ ಕೊಡಲಾಗಿರುವಂಥದ್ದು ನಾವು ನೋಡ್ಬೋದು ಈ ಹಿಂದೆ ಸಂಧೆಸ್ವಾಮಿ ಕೋಟೆಂ ಶಿವಣ್ಣ ಸೇರಿದಂತೆ ಯಶಸ್ವಿನಿ ಸೋಮಶೇಖರ್ ಹೀಗಾಗಿ ಹಲವಾರು ಪ್ರಮುಖ ನಾಯಕರ ಹೆಸರುಗಳು ಕೂಡ ಪ್ರಾರಂಭದಲ್ಲಿ ಕೇಳಿಬರ್ತಿತ್ತು ಆದರೆ ನಿಗಮ ಮಂಡಳಿ ರಚನೆ ಆದ ನಂತರ ಅಚ್ಚರಿ ಅಭ್ಯರ್ಥಿಗಳಿಗೆ ಈ ಬಾರಿ ಮನೆಯನ್ನು ಹಾಕಿರುವಂಥದ್ದು ಇಲ್ಲಿ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜೇಂದ್ರ ಇಡೀ ಈ ಮೈಸೂರಿನ ಒಂದಿಷ್ಟು ಸ್ಥಾನವನ್ನು ಕೊಡಲಿಕ್ಕೆ ಅವರೇ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ ಇಲ್ಲಿ ಸಾಕಷ್ಟು ಒಂದು ಪಟ್ಟಿ ಮಾಡಿ ಕಳಿಸಿದ್ರು ಕೂಡ ಅಂತಿಮವಾಗಿ ಯಡಿಯೂರಪ್ಪನ ನಿವಾಸದಲ್ಲಿ ಪುತ್ರ ಮತ್ತು ಯಡಿಯೂರಪ್ಪ ಇಬ್ಬರು ಸೇರಿಕೊಂಡು ಪಟ್ಟಿಯನ್ನು ಮಾಡಿರುವಂಥದ್ದು ಅಚ್ಚರಿ ಅಭ್ಯರ್ಥಿಗಳು ಹೇಳೋದಾದರೆ ಒಂದು ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇವತ್ತು ಎಲ್ಲ ಎಲ್ಲರೂ ಸ್ವಾಮಿ ಏನು ಇವತ್ತು ಸ್ಥಾನವನ್ನು ಆಗಿಟ್ಸ್ಕೊಂಡಿದ್ದಾರೆ ಅದು ವಿಜೇಂದ್ರ ಟೀಮ್ ಅಂತಲೇ ಹೇಳ್ಬೋದು ಮತ್ತೊಂದು ಹೇಮಂತ್ ಕುಮಾರ್ ಗೌಡ ವಸ್ತುಪ್ರಶನ ಪ್ರಾಧಿಕಾರಕ್ಕೆ ಅವರು ಕೂಡ ಅಧ್ಯಕ್ಷರಾಗಿರುವಂಥದ್ದು ಇವೆಲ್ಲ ಸೇರಿದಂತೆ ಸಾಕಷ್ಟು ಅಚ್ಚರಿ ಅಭ್ಯರ್ಥಿಗಳಿಗೆ ಒಂದಿಷ್ಟು ಮೆಂಬರ್ಶಿಪ್ ಕೊಡುವಂಥದ್ದು ಅದರಲ್ಲೂ ಕೂಡ ಕೃಷ್ಣರಾಜ ಕ್ಷೇತ್ರದ ಲಕ್ಷ್ಮೀ ದೇವರಿಗೆ ಆ ಒಂದು ವಿಚಾರದಲ್ಲಿ ಯಾಕೆಂದರೆ ಪ್ರತಾಪ್ ಸಿಂಹ ಇರ್ಬೋದು ನಾಗೇಂದ್ರ ಇರ್ಬೋದು ಒಂದಿಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು ಇವರಿಗೆ ಹೇಗೆ ಈ ಸ್ಥಾನವನ್ನು ಕೊಟ್ಟರು ಯಾರ ಕಡೆಯಿಂದ ಇವರಿಗೆ ಆಯ್ತು ಅನ್ನೋದ್ರ ಬಗ್ಗೆ ಅಂದಿನಿಂದಲೂ ಕೂಡ ಒಂದು ಒಳ ಬೇಗುದಿ ಆರಂಭ ಕೂಡ ಆಗಿರುವಂಥದ್ದು ಸೊ ಹೀಗಾಗಿ ಇವರು ತಮ್ಮ ಆಪ್ತರಿಗೆ ಸ್ಥಾನವನ್ನು ಗಿಟ್ಸ್ಕೊಳ್ಳಲ್ಲಿ ವಿಫಲರಾದ್ರು ಅನ್ನುವಂತಹ ಒಂದು ಬೇಸರ ಕೂಡ ಇಲ್ಲಿ ಇವರು ಇರತಕ್ಕಂಥದ್ದು ಮತ್ತೊಂದು ಕಡೆ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಕೂಡ ತಮ್ಮ ಆಪ್ತರಾಗಿರ್ತಕ್ಕಂತಹ ಕುಮರಳ್ಳಿ ಸುಬ್ಬಣ್ಣ ಜೊತೆಗೆ ಕೋಟೆ ಎಂ ಶಿವಣ್ಣ ಸೇರಿದಂತೆ ಹಲವರೆಗೂ ಕೂಡ ಅವರು ಒಂದಿಷ್ಟು ಸ್ಥಾನವನ್ನು ವಹಿಸಿದರು ಈ ಒಂದು ಕೊಡಲೇಬೇಕು ಅಂತ ಹೇಳಿದರೆ ಯಡಿಯೂರಪ್ಪನವ್ರಿಗೆ ಸಾಕಷ್ಟು ಒತ್ತಡವನ್ನು ಕೂಡ ಹಾಕಿದರು ಆದರೆ ಅಂತಿಮವಾಗಿ ಯಡಿಯೂರಪ್ಪನವರು ಕೂಡ ಅವ್ರಿಗೂ ಮನೆ ಹಾಕಿಲ್ಲ ಹೀಗಾಗಿ ಬಹಿರಂಗವಾಗಿಯೇ ಯಡಿಯೂರಪ್ಪನವ್ರಿಗೆ ಅವರು ಒಂದು ರೀತಿ ಚಾರ್ಜ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಮೊನ್ನೆ ಸುತ್ತೂರಿನಲ್ಲೂ ಕೂಡ ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದರೆ ನಿನ್ನೆ ಮೈಸೂರಿನಲ್ಲೂ ಕೂಡ ತಮ್ಮ ತೀವ್ರವಾದಂಥ ಒಂದು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ಎಲ್ಲೊಂದು ಕಡೆ ಅತಿ ಬುದ್ಧಿವಂತಿಕೆ ತೋರಿಸುವಂತಹ ಸಂದರ್ಭದಲ್ಲಿ ಈ ರೀತಿಯ ಈ ರೀತಿ ಮುಖ್ಯಮಂತ್ರಿಗಳು ಎಡವಿದ್ದಾರೆ ಅನ್ನುವಂತಹ ಒಂದು ಮಾತನ್ನು ಕೂಡ ಪ್ರಸಾದ್ ಹೇಳಿರುವಂಥದ್ದು ಸೊ ಹೀಗಾಗಿ ಬಹಿರಂಗವಾಗಿ ಪ್ರಸಾದ್ ಮಾತ್ರ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಅದು ಸರ್ಕಾರ ಇರ್ಬೋದು ಮತ್ತು ಯಡಿಯೂರಪ್ಪನವ್ರ ವಿರುದ್ಧ ಇರ್ಬೋದು ಆದರೆ ಕೆಲವರಿಗೆ ಭಾಳಷ್ಟು ಬೇಸರ ಇದೆ ಆದರೆ ಹೇಳ್ಕೊಳ್ಳೋಕ್ಕಾದಂಥ ಒಂದು ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣ ಆಗಿರುವಂಥದ್ದು ಆದಷ್ಟು ಬೇಗ ಈ ಒಂದು ಒಳ ಬೇಗುದಿಯನ್ನು ಆರಿಸ್ಲಿಕ್ಕೆ ಎಲ್ಲೊಂದು ಕಡೆ ಯಡಿಯೂರಪ್ಪನವರು ಸೋಮಶೇಖರ್ಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಸೋಮಶೇಖರ್ ಎಲ್ಲರನ್ನೂ ಕೂಡ ಕಾಂಟ್ಯಾಕ್ಟ್ನಲ್ಲಿ ಇಟ್ಕೊಂಡು ಈ ಒಂದು ಒಳ ಬೇಗದಿಯನ್ನು ಆರಿಸುವಂಥ ಪ್ರಯತ್ನವನ್ನು ಮೈಸೂರಿನಲ್ಲಿ ಕೂಡ ಮಾಡ್ತಿರುವಂಥದ್ದು ಶಿಲ್ಪ ಮಹೇಶ್ ಕೆಬ್ಬೆ ವಿಜೇಂದ್ರ ಅವರ ವಿರುದ್ಧ ಬಿಜೆಪಿ ನಾಯಕರು ಬಹಳಷ್ಟು ಅಸಮಾಧಾನವನ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಯಡಿಯೂರಪ್ಪ ಅವರನ್ನ ಬಹಳಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ ಜೊತೆಗೆ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋದು ಅದರ ಜೊತೆಗೆ ಈಗ ಈ ನಿಗಮ ಮತ್ತು ಮಂಡಳಿಗಳ ಅಧ್ಯಕ್ಷರ ವಿಚಾರ ಇರಬಹುದು ಅಥವಾ ಇನ್ನಿತರ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ವಿಜೇಂದ್ರ ಅವರ ಬೆಂಬಲಿಗರಿಗೆ ಹೆಚ್ಚಿನ ಒತ್ತು ಮತ್ತು ಆದ್ಯತೆ ಸಿಗ್ತಾ ಇದೆ ಇದು ಹೀಗೆ ಮುಂದುವರೆದೇ ಎರಡು ಬಣ ಸೃಷ್ಟಿಯಾಗ್ಬಿಡುತ್ತಾ ಬಿಜೆಪಿಯಲ್ಲೇ ಅಂತ ವಿಜೇಂದ್ರ ಬಣ ಬಿಜೆಪಿ ಬಣ ಮೈಸೂರಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಯಾಕಂದ್ರೆ ವಿಜೇಂದ್ರ ಅವರ ಬಹಳಷ್ಟು ಬೆಂಬಲಿಗರಿದ್ದಾರೆ ಮೈಸೂರಿನಲ್ಲಿ ಅವರಿಗೆ ಹೆಚ್ಚಿನ ಸ್ಥಾನಮಾನಗಳು ಸಿಗ್ತಾ ಹೋಗ್ತಿವೆ ಖಂಡಿತವಾಗ್ಲು ಶಿಲ್ಪ ಯಾಕೆಂದ್ರೆ ಪ್ರಾರಂಭದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ವಿಜೇಂದ್ರ ಅವರು ಎಂಟ್ರಿಯನ್ನು ಕೊಡ್ತಾರೆ ಅದು ಟ್ರಾನ್ಸ್ಫರ್ ವಿಚಾರ ಇರ್ಬೋದು ಒಂದಿಷ್ಟು ಜನರಿಗೆ ಸ್ಥಾನಮಾನ ಕೊಡಿಸುವಂಥ ವಿಚಾರ ಇರ್ಬೋದು ಜೊತೆಗೆ ಸರ್ಕಾರದ ಬಗ್ಗೆ ಹಸ್ತಕ್ಷೇಪ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಕೂಡ ಪ್ರಾರಂಭದಲ್ಲಿ ಮಾಡ್ತಾರೆ ಇದು ಬೆಂಗಳೂರಿಗೆ ಸೀಮಿತ ಆಗುತ್ತೆ ಅಂತ ಎಲ್ಲರೂ ಕೂಡ ಭಾವಿಸಿದರು ಆದರೆ ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ವಿಜೇಂದ್ರ ಅವರ ಒಂದು ಹವ ಭಾಳಷ್ಟು ಕ ಪರಿಣಾಮ ಉಂಟು ಮಾಡ್ತಿರುವಂಥದ್ದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಿಜೇಂದ್ರ ತನ್ನ ಅಂದರೆ ಅವರ ತಂದೆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಎಲ್ಲ ಕಡೆ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ ನಮಗೆ ಯಾವುದೇ ರೀತಿಯಾದಂಥ ಒಂದು ಸ್ವಾತಂತ್ರ್ಯ ಇಲ್ಲ ಒಬ್ಬ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಕಷ್ಟಗಳನ್ನ ಒಂದು ಪರಿಸ್ಥಿತಿ ಹೊತ್ತು ನಿರ್ಮಾಣ ಆಗಿದೆ ಎಲ್ಲ ಒಂದು ಕಡೆ ವಿಜೇಂದ್ರ ಅವರು ಮೆರೀತಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಬಿಜೆಪಿ ನಾಯಕರಲ್ಲಿ ಉದ್ಭವಿತು ಆದರೆ ಇದು ಬೆಂಗಳೂರಿಗೆ ಸೀಮಿತವಾಗಿದೆ ಮೈಸೂರಿನಲ್ಲೂ ಕೂಡ ಅವರ ಒಂದು ತಮ್ಮ ಅಧಿಕಾರವನ್ನು ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅನ್ನೋದು ಬಹಳ ಚರ್ಚೆ ಕೂಡ ಆಗ್ತಿರುವಂಥದ್ದು ಇಲ್ಲಿ ನಾವು ನೋಡ್ಬೋದು ಸಂಸದ ಪ್ರತಾಪ್ ಸಿಂಹ ಬಹುಶಃ ಇವತ್ತು ಏನೂ ಕೂಡ ಹೇಳಲಿಕ್ಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಕೂಡ ಆಗಿರುವಂಥದ್ದು ಯಾಕಂದರೆ ಪ್ರತಾಪ್ ಸಿಂಹನು ಕೂಡ ಒಂದಿಷ್ಟು ಭಾಳಷ್ಟು ಸ್ಥಾನಗಳನ್ನ ಬಯಸಿ ತಮ್ಮ ಆಪ್ತರಿಗೆ ಸ್ಥಾನಗಳನ್ನ ಬಯಸಿ ಒಂದು ಪಟ್ಟಿಯನ್ನು ಕೂಡ ಕೊಟ್ಟಿದ್ದರು ಆದರೆ ಆ ಪಟ್ಟಿ ಉಲ್ಟ ಕೂಡ ಆಗಿರುವಂಥದ್ದು ಸೊ ಅಚ್ಚರಿ ಅಭ್ಯರ್ಥಿಗಳಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿರುವಂಥದ್ದು ಅದರಲ್ಲೂ ಕೂಡ ವಿಜೇಂದ್ರ ಟೀಮ್ಗೆ ಬಹಳಷ್ಟು ಮನೆಯನ್ನು ಹಾಕುವಂತ ಕೆಲಸವನ್ನ ಇಲ್ಲಿ ಮಾಡಿರುವಂತದ್ದು ಸೊ ಹೀಗಾಗಿ ಮೈಸೂರಿನ ಬಿಜೆಪಿ ನಾಯಕರಲ್ಲಿ ಒಳ ಬೇಗುದಿ ಕೂಡ ಹೆಚ್ಚಿದೆ ವಿಜೇಂದ್ರ ಎಲ್ಲ ಒಂದ್ ಕಡೆ ತಮ್ಮ ಆಪ್ತರಿಗೆ ಸ್ಥಾನವನ್ನ ಕಲ್ಪಿಸಿಕೊಡೋದ್ರಲ್ಲಿ ಸಫಲರಾಗಿದ್ದಾರೆ ಅಂತ ಹೇಳಬಹುದು ಶಿಲ್ಪ ಇನ್ನು ಮೈಸೂರಿನಲ್ಲಿ ಬಿಜೆಪಿ ನಾಯಕರಲ್ಲಿ ಉಂಟಾಗಿರುವಂತಹ ಈ ಒಳ ಬೇಗುದಿಯನ್ನ ಶಮನ ಮಾಡೋದಕ್ಕೆ ಮೈಸೂರು ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ವಾಗಲೂ ಶಿಲ್ಪ ಕಳೆದ ಮೂರು ನಾಲ್ಕು ದಿನಗಳಿಂದಲೂ ಕೂಡ ಅಸಮಾಧಾನ ಇದೆ ಆದರೂ ಶಾಸಕರು ಸಂಸದರು ಪ್ರಮುಖ ಮುಖಂಡರುಗಳು ಏನಿದೆ ಅವರೆಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಿಲ್ಲ ಒಂದು ಕಡೆ ಇದು ಆತ ತಲಾತೂರಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಸೊ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ನಾವು ಶ್ರಮನಗೊಳಿಸೋವ ಅನ್ನುವಂಥ ಒಂದು ಸಮಾಧಾನದ ಮಾತುಗಳನ್ನು ಕೂಡ ಸೃಷ್ಟಿ ಸೋಮಶೇಖರ್ ಕೂಡ ಹೇಳ್ತಾ ಇರುವಂಥದ್ದು ಸಂಸದ ಪ್ರತಾಪ್ ಸಿಂಹ ಆಗಿರ್ಬೋದು ಶಾಸಕ ನಾಗೇಂದ್ರ ಆಗಿರ್ಬೋದು ರಾಮದಾಸ್ ಇರ್ಬೋದು ಅವರೆಲ್ಲರ ಜೊತೆ ಕೂಡ ನಿರಂತರವಾದಂಥ ಸಂಪರ್ಕವನ್ನು ಈಗಾಗಲೇ ಸೋಮಶೇಖರ್ ಕೂಡ ಉಂಟಾಗಿರು ಯಾಕೆಂದರೆ ಇದೇ ಏನಾದರೂ ಒಳಗೆ ಬೇಗುದಿ ಒಂದು ಕಡೆ ಮತ್ತೊಂದು ಪಾರ್ಟಿಗೆ ಅದು ಪ್ಲಸ್ ಆಗ್ಬೋದು ಯಾಕೆಂದರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ಇದೆ ಇಂತಹ ಸಂದರ್ಭದಲ್ಲಿ ನಾವು ಈ ರೀತಿ ಅಸಮಾಧಾನ ವ್ಯಕ್ತಪಡಿಸೋದು ಬೇಡ ಎಲ್ಲರೂ ಕೂಡ ಒಗ್ಗಟ್ಟಿನ ದಿನ ಮುಂದೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ಒಂದು ಸಾಂತ್ವನ ಹೇಳುವಂತಹ ಕೆಲಸವನ್ನ ಇವತ್ತು ಸೋಮಶೇಖರ್ ಕೂಡ ಮಾಡ್ತಾ ಇದ್ದಾರೆ ಇದು ಯಡಿಯೂರಪ್ಪನವರ ಸೂಚನೆ ಮೇರೆಗೆ ಅವರು ಕೂಡ ಫೀಲ್ಗಿಳಿದಿರುವಂಥದ್ದು ವಹ ಈ ಒಂದು ಬೇಗಿದೆ ಯಾವಾಗ ಆರುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸಿರುವಂಥದ್ದು ಶಿಲ್ಪ ಧನ್ಯವಾದ ಮಹೇಶ್ ಕೆಬೇನ್ ನಿಮ್ಮೆಲ್ಲ ಮಾಹಿತಿಗಾಗಿ